ಸಮಾಂತರ ಶ್ರೇಣಿಯ ಸೂತ್ರದ ಬಳಕೆ ಸಮಾಂತರ ಶ್ರೇಣಿಯ ಸೂತ್ರವನ್ನು ಹಿಂದೆ ಕಂಡುಹಿಡಿದಿದ್ದೀವಿ ಎ ಎನ್ ಇಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನು ಬಳಸಿಕೊಂಡು ನಾವು ಬೇಕಾಗಿರ್ತಕ್ಕಂಥ ಪದಗಳನ್ನು ಕಂಡುಹಿಡಿಯೋಣ ಬನ್ನಿ ಈಗ ಮೊದಲನೇ ಉದಾಹರಣೆ ತೆಗೆದುಕೊಳ್ಳೋಣ ಎ ಐ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಮೂರು ಇಂಟು ಐ ಮೈನಸ್ ಒಂದು ಆದರೆ ಈ ಶ್ರೇಣಿಯ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ನಾವು ಕಂಡುಹಿಡ್ತಿರ್ತಕ್ಕಂಥ ಸೂತ್ರಕ್ಕೂ ಈ ಸೂತ್ರಕ್ಕೂ ಹೋಲಿಕೆ ಮಾಡಿ ನೋಡಿ ಇಲ್ಲಿ ಎನ್ ಜಾಗದಲ್ಲಿ ಐ ಇದೆ ಅಂದರೆ ಐ ಆಗಿರ್ಬೋದು ಎನ್ ಆಗಿರ್ಬೋದು ಇದು ಚರಾಕ್ಷರಗಳು ಇಲ್ಲಿ ಯಾವುದಾದರೂ ಕೊಡಬಹುದು ಯಾವುದಾದರೂ ಕೊಟ್ಟರೂ ಸಹ ಆ ಜಾಗದಲ್ಲಿ ಆ ಬೆಲೆಯನ್ನು ಆ ಚರಾಕ್ಷರದ ಬೆಲೆಯನ್ನು ನಾವು ಸಬ್ಸ್ಟ್ಯೂಟ್ ಮಾಡಿ ಬೇಕಾಗಿರ್ತಕ್ಕಂಥ ಶ್ರೇಣಿಯ ಪದವನ್ನು ಕಂಡುಹಿಡಿಯಬಹುದು ಈಗ ಇಲ್ಲಿ ನಮಗೆ ಇಪ್ಪತ್ತನೇ ಪದ ಬೇಕಾಗಿದೆ ಇಪ್ಪತ್ತನೇ ಪದ ಕಂಡುಹಿಡಬೇಕಾದ್ರೆ ಐ ಜಾಗದಲ್ಲಿ ಇಪ್ಪತ್ತನ್ನು ಸಬ್ಸ್ಟ್ಯೂಟ್ ಮಾಡಿ ಎ ಇಪ್ಪತ್ತು ಈಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಮೂರು ಇಂಟು ಇಪ್ಪತ್ತು ಮೈನಸ್ ಒಂದು ಅಂದರೆ ಇಲ್ಲಿ ಐ ಜಾಗದಲ್ಲಿ ಇಪ್ಪತ್ತನ್ನು ಸಬ್ಸ್ಟ್ಯೂಟ್ ಮಾಡಿದ್ದೇವೆ ಈಗ ಎ ಇಪ್ಪತ್ತು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಮೂರು ಇಂಟು ಇಪ್ಪತ್ತರಲ್ಲಿ ಒಂದು ಹೋದರೆ ಹತ್ತೊಂಬತ್ತು ಎ ಇಪ್ಪತ್ತು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಹತ್ತೊಂಬತ್ತು ಮೂರ್ಲಿ ಐವತ್ತ ಏಳು ಈಗ ಎರಡನ್ನ ಕೊಡೋಣ ನಾಲ್ಕು ಪ್ಲಸ್ ಐವತ್ತೇಳು ಅಂತಂದರೆ ಅರವತ್ತ ಒಂದು ಅಂದರೆ ನಮಗೆ ಬೇಕಾಗಿರತಕ್ಕಂಥ ಪದ ಇಪ್ಪತ್ತನೇ ಪದ ಎಷ್ಟಾಯಿತಪ್ಪ ಅಂದರೆ ಅರವತ್ತೊಂದು ಆಯಿತು ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಎ ಐ ಈಸ್ ಈಕ್ವಲ್ ಟು ಎ ಐ ಮೈನಸ್ ಒನ್ ಮೈನಸ್ ಟು ಮತ್ತು ಒನ್ ಇಸ್ ಈಕ್ವಲ್ ಟು ಮೈನಸ್ ಏಳು ಆದರೆ ಎ ಫೈವ್ ಅನ್ನು ಕಂಡುಹಿಡಿಯಿರಿ ಈಗ ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಒಂದ್ಸರಿ ಹೋಲಿಕೆ ಮಾಡಿ ನೋಡಿ ವಿಡಿಯೋ ಪಾಸ್ ಮಾಡಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಒಂಚೂರು ಯೋಚನೆ ಮಾಡಿ ಇಲ್ಲಿ ಎ ಐ ಮೈನಸ್ ಒಂದು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಪದ ಐ ಅಂದರೆ ಎಷ್ಟಪ್ಪ ಅಂದರೆ ಐದನೇ ಪದ ಅಂದರೆ ಐ ಇಸ್ ಈಕ್ವಲ್ ಟು ಐದು ಎ ಐದು ಈಸ್ ಈಕ್ವಲ್ ಟು ಎ ಐದು ಮೈನಸ್ ಒಂದು ಐದು ಮೈನಸ್ ಒಂದು ಅಂದರೆ ನಾಲ್ಕು ಮೈನಸ್ ಎರಡು ಈಗ ಅದೇ ರೀತಿ ಎ ನಾಲ್ಕನ್ನು ಕಂಡು ಹಿಡ್ಕೊಳ್ಳೋಣ ನಾಲ್ಕನೇ ಪದ ಎ ನಾಲ್ಕನೇ ಪದ ಅಂದರೆ ಎ ನಾಲ್ಕು ಮೈನಸ್ ಒಂದು ಅಂದರೆ ಮೂರು ಮೈನಸ್ ಎರಡು ಮೂರನೇ ಪದ ಕಂಡು ಎ ಮೂರು ಇಸ್ ಈಕ್ವಲ್ ಟು ಎ ಮೂರರಲ್ಲಿ ಒಂದು ಹೋದರೆ ಎರಡು ಮೈನಸ್ ಎರಡು ಎರಡನೇ ಪದ ಕಂಡುಹಿಡ್ಕೊಳ್ಳೋಣ ಎ ಎರಡು ಇಸ್ ಈಕ್ವಲ್ ಟು ಎರಡರಲ್ಲಿ ಒಂದು ಹೋದರೆ ಒಂದು ಮೈನಸ್ ಎರಡು ಈಗ ಎ ಒಂದನ್ನು ಕೊಟ್ಟಿದ್ದಾರೆ ಎ ಒಂದು ಎಷ್ಟಪ್ಪ ಅಂದರೆ ಮೈನಸ್ ಏಳು ಆ ಮೈನಸ್ ಏಳನ್ನು ಸಬ್ಸ್ಟ್ಯೂಟ್ ಮಾಡೋಣ ಅಂದರೆ ಮೈನಸ್ ಏಳು ಮೈನಸ್ ಎರಡು ಕೂಡ್ಕೊಂಡಾಗ ಮೈನಸ್ ಏಳು ಮೈನಸ್ ಎರಡು ಮೈನಸ್ ಒಂಬತ್ತಾಗ್ತದೆ ಅಂದರೆ ಈಗ ಎರಡನೇ ಪದವನ್ನು ನಾವು ಕಂಡುಹಿಡ್ಕೊಂಡ್ವಿ ಮೂರನೇ ಪದವನ್ನು ಕಂಡುಹಿಡಿಯೋಣ ಮೂರನೇ ಪದ ಎ ಟು ಜಾಗದಲ್ಲಿ ಮೈನಸ್ ಒಂಬತ್ತನ್ನು ಹಾಕಿ ಮೈನಸ್ ಎರಡು ಎಷ್ಟಾಯ್ತಪ್ಪ ಅಂದರೆ ಮೈನಸ್ ಒಂಬತ್ತು ಮೈನಸ್ ಎರಡು ಮೈನಸ್ ಹನ್ನೊಂದು ಈಗ ನಮಗೆ ಮೂರನೇ ಪದನೂ ಸಹ ಬಂತು ನಾಲ್ಕನೇ ಪದ ಬೇಕಾಗಿದೆ ನಾಲ್ಕನೇ ಪದ ಬೇಕು ಅಂದರೆ ಮೂರನೇ ಪದದ ಬೆಲೆಯನ್ನು ತ್ರೀ ಜಾಗದಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಅಂದರೆ ಮೈನಸ್ ಹನ್ನೊಂದು ಮೈನಸ್ ಎರಡು ಮೈನಸ್ ಹನ್ನೊಂದು ಮತ್ತು ಮೈನಸ್ ಎರಡು ಕೂಡಿಕೊಂಡಾಗ ಮೈನಸ್ ಹದಿಮೂರು ಬರ್ತದೆ ಎ ಐದನೇ ಪದವನ್ನು ಕಂಡುಹಿಡಿಯುವಂತಹ ಇದಕ್ಕೆ ಬಂದುಬಿಟ್ಟಿದ್ದೇವೆ ನಾವು ಈಗ ಎ ನಾಲ್ಕರ ಬೆಲೆ ಗೊತ್ತಾಗಿದೆ ನಮಗೆ ಈ ನಾಲ್ಕರ ಬೆಲೆಯನ್ನು ಅಲ್ಲಿ ಸಬ್ಸ್ಟ್ಯೂಟ್ ಮಾಡಿ ಮೈನಸ್ ಹದಿಮೂರು ಮೈನಸ್ ಎರಡು ಅಂದರೆ ಮೈನಸ್ ಹದಿನೈದು ಅಂದರೆ ನಮಗೆ ಬೇಕಾಗಿರತಕ್ಕಂಥ ಪದ ಎ ಐದು ಎ ಐದು ಈಸಿ ಕೊಟ್ಟು ಎಷ್ಟಪ್ಪ ಅಂದರೆ ಮೈನಸ್ ಹದಿನೈದು ಈ ರೀತಿಯಾಗಿ ನಮಗೆ ಬೇಕಾಗಿರ್ತಕ್ಕಂಥ ಪದವನ್ನು ಸೂತ್ರದ ಸಹಾಯದಿಂದ ನಾವು ಸುಲಭವಾಗಿ ಕಂಡುಹಿಡಿಯಬಹುದಾಗಿದೆ